ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಸುತ್ತಿರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್. ಎಸ್ ಎಸ್ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಸಿದ್ದು ಸಚಿವ ಸಂಪುಟ ಪ್ರಹಸನ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಪಟ್ಟಿಗೆ ಹೈಕಮಾಂಡ್ ಈಗಾಗಲೇ ಅಂತಿಮ ಮುದ್ರೆ ಹಾಕಿದೆ. ನಾಳೆ ಬೆಳಗ್ಗೆ 11:45ಕ್ಕೆ ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ 24 ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣಕ್ಕೆ 14 ಸಚಿವ ಸ್ಥಾನ ಸಿಗಲಿದೆಯಂತೆ. ಸಿದ್ದು ಬಣದ ಬಸವರಾಜ ರಾಯರೆಡ್ಡಿ, ಹೆಬ್ಬಾಳ ಕ್ಷೇತ್ರದ ಭೈರತಿ ಸುರೇಶ್, ಪಿರಿಯಾಪಟ್ಟಣದ ಕೆ ವೆಂಕಟೇಶ್, ಬ್ಯಾಟರಾಯನಪುರ ಕ್ಷೇತ್ರದ ಕೃಷ್ಣ ಭೈರೇಗೌಡರು, ಎಚ್ಸಿ ಮಹಾದೇವಪ್ಪ, ಶಿವರಾಜ ತಂಗಡಗಿ, ಬಿ ನಾಗೇಂದ್ರ ಸೇರಿದಂತೆ 14 ಜನರಿಗೆ ಮಂತ್ರಿ ಭಾಗ್ಯ ಸಿಗೋ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ 9 ಮಂತ್ರಿ ಸ್ಥಾನ ಸಿಕ್ಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಚೆಲುವರಾಯ ಸ್ವಾಮಿ, ಡಾಕ್ಟರ್ ಎಸಿ ಸುಧಾಕರ್, ಪಿ ನರೇಂದ್ರ ಸ್ವಾಮಿ, ಮಧು ಬಂಗಾರಪ್ಪ, ಡಿ ಸುಧಾಕರ್ ಮಂತ್ರಿ ಸ್ಥಾನ ಸಿಗೋದು ಪಕ್ಕಾ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಪ್ರಾಂತ್ಯದ ಆಧಾರದಲ್ಲಿ ಸಚಿವ ಸ್ಥಾನಕ್ಕೆ ಮಣೆ ಹಾಕಿದೆ. ಲಿಂಗಾಯತ ಕೋಟಾದಡಿಯಲ್ಲಿ 8 ಮಂದಿ, ಎಸ್ಸಿ ಕೋಟಾದಡಿ 6 ಜನರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ. ಇನ್ನು ಒಕ್ಕಲಿಗ ಕೋಟಾದಡಿ 5, ರೆಡ್ಡಿ 3, ಎಸ್ಟಿ 3, ಕುರುಬ 2, ಮುಸ್ಲಿಂ 2, ಇತರೆ 6 ಸೇರಿದಂತೆ ಒಟ್ಟು 34 ಮಂದಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಗಾಂಧಿ ಭವನದ ಬಳಿ ಇರೋ ಸಿಎಂ ಸಿದ್ದರಾಮಯ್ಯ ಮನೆ ಮುಂದೆಯ ರಸ್ತೆಯ ಎರಡೂ ಕಡೆ ಸಂಚಾರವನ್ನ ಪೊಲೀಸ್ ವೇದಿಗ ಬಂದ್ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಆಕಾಂಕ್ಷಿಗಳ ಬೆಂಬಲಿಗರು ಸಿದ್ದು ನಿವಾಸದ ಮುಂದೆ ಜಮಾಯಿಸುವ ಸಾಧ್ಯತೆ ಹಿನ್ನೆಲೆ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಇನ್ನು ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಖಾತೆ ಹಂಚಿಕೆ ಕುರಿತು ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಸಂಜೆ ಅಂತಿಮವಾಗಿ ಚರ್ಚಿಸಲಿದ್ದಾರೆ. ಇನ್ನು ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆಶ್ವಾಸನೆಯನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲು ಕೇಸರಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದೊಂದು ಡಬಲ್ ಸ್ಟೇರಿಂಗ್ ಸರ್ಕಾರ, ಗ್ಯಾರಂಟಿಗಳನ್ನು ಜನರಿಗೆ ಯಾವಾಗ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಹೇಳಿದ್ರು. ಇದೇ ವೇಳೆ ತಾಕತ್ತು ದಮ್ ಇದ್ರೆ ಬಜರಂಗ ದಳ ಆಗಲಿ ಒಂದು ಆರ್ಎಸ್ಎಸ್ ಶಾಖೆಯನ್ನ ಬ್ಯಾನ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಡಬಲ್ ಸ್ಟೇರಿಂಗ್ ಸರ್ಕಾರ, ಆ ಗ್ಯಾರಂಟಿಗಳನ್ನ ಈಡೇರಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಡಬಲ್ ಸ್ಟೇರಿಂಗ್ ಸರ್ಕಾರ ಮಾಡದೇ ಇರುವಂತ ಈ ರಾಜ್ಯದ ಜನಗಳಿಗೆ ಮಾಡಿದಂತ ದೊಡ್ಡ ಅಪಮಾನ. ಸರ್ಕಾರ ಬಂದು 24 ಗಂಟೆ ಹೋಗಿ 240 ಗಂಟೆ ಮೇಲೆ ಆಗೋಯ್ತು. ಇನ್ನೂ ಮೀನಾವೇಶ ಎಣಿಸ್ತಾ ಇದ್ದಾರೆ. ಅವಾಗ ದಾರೆಗೆ ಹೋಗೋರ್ಗೆಲ್ಲ ನೀವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗ ಅವ್ರನ್ನೆಲ್ಲ ಅಪಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಕಾಂಗ್ರೆಸ್ ಅವ್ರಿಗೆ ಯಾರು ಕಿತ್ತಾಕ್ತಾರೆ? ಕಿತ್ತಾಕ್ಲಿ ನೋಡೋಣ, ಕಿತ್ತಾಕ್ಲಿ, ಕಿತ್ತಾಕ್ಲಿ. ಎಷ್ಟು ಮನೆ ಕಿತ್ತಾಕ್ತಾರೆ? 5 ಮನೆ ಕಿತ್ತಾಕ್ತಾರೆ? ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಮನೆಗಳಿದೆ? ಎಷ್ಟು ಕೋಟಿ ಮನೆಗಳಿದೆ? 2 ಕೋಟಿ ಸಿದ್ರ ಮನೆ ಇದೆ. ಕಿತ್ತಾಕ ದಮ್ಮಿದ್ಯಾ ಅವ್ರಿಗೆ? ಕಿತ್ತಾಕ್ಲಿ, ತಾಕತ್ ಇದ್ರೆ ಕಿತ್ತಾಕ್ಲಿ. ಅವ್ರು 100% ಜನರ ಪರವಾಗಿ ನಾವ್ ಇದ್ದೀರಿ. ಆ ತರ ಏನಾನ ಕಿತ್ತಾಕಿದ್ರೆ ಎಲ್ಲಿ ಕಿತ್ತಾಕ್ತಾರೋ ಅಲ್ಲಿಗೆ ನಾವು ಓದಿವಿ. ಸಿದ್ದರಾಮಯ್ಯನವರೇ ಕಟ್ಟಲ್ಲ ಅಂದ್ಮೇಲೆ ನಾನೇ ಕಟ್ಲಿ ಗುರು? ಮುಖ್ಯಮಂತ್ರಿನೇ ಕಟ್ಟಲ್ಲ ಅಂತ ಸಿದ್ದರಾಮಣ್ಣ ಅಂದ್ರೆ ಮುಗಿತು? ಕಟ್ಬೇಡ ಅಂತ ನಾನೇ ಕಟ್ಟಲ್ಲ, ನೀನ್ ಕಟ್ಬೇಡ ಅಂತ ಹೇಳೋರಲ್ಲ, ಏ ತಿಮ್ಮ ಬೊಮ್ಮ ರಂಗ ಕಟ್ಬೇಡಿ ಅಂತ ಹೇಳಿದಾರಲ್ಲ. ಯಾರಾದ್ರೂ ಬಿಲ್ ಕಟ್ಟಿದ್ರೆ ಬಸ್ ಚಾರ್ಜ್ ತಗೊಂಡ್ರೆ ಸಿದ್ದರಾಮಣ್ಣ ಅವರಿಗೆ ಅವಮಾನ ಮಾಡ್ದಂಗೆ, ಡಿ ಕೆ ಶಿವಕುಮಾರ್ಗೆ ಅವಮಾನ ಮಾಡ್ದಂಗೆ, ಅದಕ್ಕೋಸ್ಕರ ಅವ್ರಿಗೆ ಅವಮಾನ ಮಾಡಬೇಡಿ, ಯಾರು ಕಟ್ಬೇಡಿ. ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀರಿ, ನಾನ್ ಕಾಂಗ್ರೆಸ್ ಅವ್ರನ್ನ ಕೇಳಕ್ ಹೇಳ್ತೀನಿ. ಅಲ್ಲ ರೀ, ನೀವು ಬ್ಯಾನ್ ಮಾಡೋದೇನು? ನಿಮ್ಮ ಅಪ್ಪನ ಕೈಲೇ ಆಗಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗಲಿಲ್ಲ, ನಿಮ್ಮ ಮುತ್ತಾತನ ಕೈಲೇ ಮಾಡೋಕ್ಕಾಗಿಲ್ಲ, ನೀವೇನ್ರಿ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು ಪಾರ್ಲಿಮೆಂಟಲ್ಲಿ, 15-20 ಸರ್ಕಾರಗಳಿತ್ತು, ಆಗಲೇ ನೀವೇನು ಬೇಳೆ ಬೇಯಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾಯ್ತೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯವಾಗಿ ಹೋಗ್ತಾ ಇತ್ತು.
ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಈ ದೇಶದಲ್ಲಿ ರಾಷ್ಟ್ರಭಕ್ತಿ ಕಲಿಸಿದೆ. ಈ ದೇಶ ನಡೆಸುವ ಪ್ರಧಾನಮಂತ್ರಿ ಆರ್ಎಸ್ಎಸ್ನ ಸ್ವಯಂ ಸೇವಕರು. ನೆಹರು ಇಂದಿರಾಗಾಂಧಿ ಎಲ್ಲರೂ ಕೂಡ ನಿಷೇಧಕ್ಕೆ ಕೈಹಾಕಿ ಕೈ ಸುಟ್ಕೊಂಡಿದ್ದಾರೆ. ಭಜರಂಗದಳ ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿದ್ರೆ ಕಾಂಗ್ರೆಸ್ ಇರಲ್ಲ, ಸಿದ್ದರಾಮಯ್ಯ ರಾಜಕೀಯವೇ ಮುಗಿದು ಹೋಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಕಲಿಸತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ ಆರ್ಎಸ್ಎಸ್ ಸ್ವಯಂ ಸೇವಕ ನೆಹರು ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿದ್ರು ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿದ್ರು ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ ಆರ್ಎಸ್ಎಸ್ಗೆ ನಿಷೇಧ ಹೇರ್ತಕ್ಕಂಥ ಕೆಲಸವನ್ನು ಯಾವ ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಹಿರಂಗದಳ ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನವರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿ ಇದ್ರು ಬಂಧಿಸಿ ಅವರನ್ನು ಪಾಕಿಸ್ತಾನಕ್ಕೆ ಜಿಂದಾ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಕಿಡಿಕಾರಿದ್ದಾರೆ. ಅಲ್ಲದೆ ರಾಜ್ಯದ ಜನತೆ ಕರೆಂಟ್ ಬಿಲ್ ಕಟ್ಟಬೇಡಿ, 200 ಯೂನಿಟ್ಗೆ ವಿದ್ಯುತ್ ಬಿಲ್ ಕಟ್ಟಬೇಡಿ ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಟಿಕೆಟ್ ಪಡೆಯಬೇಡಿ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡಲೇ ಜಾರಿಗೆ ತರಬೇಕು ಅಂತ ಎಚ್ ಡಿ ಕೆ ಒತ್ತಾಯಿಸಿದ್ದು. 200 ಯೂನಿಟ್ ಏನು ಫ್ರೀ ಹೇಳಿದ್ದಾರೆ? ಯಾವುದೇ ಕುಟುಂಬಗಳು 200 ಯೂನಿಟ್ ಅನ್ನ ಉಪಯೋಗ ಮಾಡ್ತಕ್ಕಂಥವ್ರು 200 ಯೂನಿಟ್ ವರೆಗೆ ದುಡ್ಡು ಕಟ್ಟಬೇಡಿ. 200 ಯೂನಿಟ್ ಮೇಲಿದ್ದಾಗ ಅದಕ್ಕೇನು ಕಟ್ಟಬೇಕು ಕಟ್ಟಿ ನಾನು ಅದನ್ನು ಬೇಡ ಅಂತ ಹೇಳೋದು. ಇವರು ಮಾತು ಕೊಟ್ಟಿದ್ದಾರೆ. ಇನ್ನು ಬಸ್ಗಳಲ್ಲಿ ಅದು ಇದು ಲಕ್ಸುರಿ ಬಸ್ ಇರಲಿ ಯಾವುದೇ ಬಸ್ ಇರಲಿ, ನಾಡಿನ ನನ್ನ ಮಹಿಳಾ ತಾಯಂದರಿಗೆ ಮನವಿ ಮಾಡ್ತೇನೆ, ಅಯ್ಯೋ ಏನು ಮಾಡೋದು ನಾವೇನು ಮಾಡೋಕ್ಕಾಗ್ತದೆ ಅಂತಕ್ಕಂಥ ನಿಮ್ಮ ಈ ರೀತಿಯ ಮನೋಧರ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ವಿದ್ಯುತ್ ಬಿಲ್ ಬೇಕಾದ್ರೆ ಡಿಕೆಶಿ ಸಿದ್ದು ಮನೆಗೆ ಹೋಗಿ ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಜನ ಗಲಾಟೆಯನ್ನೇ ಮಾಡ್ತಾ ಇದ್ದಾರೆ. ಬೀದರ್ನ ಯದಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ಬಿಲ್ ಕೇಳೋದಕ್ಕೆ ಬಂದಿದ್ದಂತಹ ಜೆಸ್ಕಾಂ ಸಿಬ್ಬಂದಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ ಕಾಂಗ್ರೆಸ್ ಸರ್ಕಾರ ಬರ್ತದೆ ಬಿಲ್ ಅವ್ರಿಗೆ ಅವ್ರು ಕಟ್ತೀನಿ ಅಂದ್ರೆ ನಾವ್ ಹೆಂಗ್ ಕಟ್ಬೇಕು ಸರ್? ಆ ಕಡೆ ಸಿದ್ದರಾಮಯ್ಯ ಮನೆಗೆ ಅವ್ರು ನಾವು ಕಟ್ಟಲ್ಲ 1 ರೂಪಾಯಿ ಮುಂದಿನ ತಿಂಗಳ ಇಲ್ಲ, ಮುಂದಿನ ತಿಂಗಳಿದ್ರು ಈಗ ಕಟ್ಟಲ್ಲ, ಈಗ ಅದೇ ಸರ್ಕಾರ ಆಗ್ಯದಲ್ರಿ, ಈಗ ನಾವ್ ಯಾಕೆ ಕಟ್ಟಲ್ಲಿ? ಅವ್ರು ಇನ್ನ ಕೊಟ್ಟಿನ ಇಲ್ಲ, 1 ರೂಪಾಯಿ ಕಟ್ಟಲ್ಲ ಸರ್. ಸಿದ್ದರಾಮಯ್ಯ ಮನೆಗೆ ಅವ್ರಿ, ಡಿ ಕೆ ಶಿವಕುಮಾರ್ ಮನೆಗೆ ಅವ್ರಿ, ನಾವು 1 ರೂಪಾಯಿ ಕಟ್ಟಲ್ಲ. ಮತ್ತೆ ಮುಂದೆ ಸರಿ ಬಂದ್ರಿ, ಮತ್ತೆ ಮನೆ ಬಂದ್. ಇನ್ನು ಮಂಡ್ಯದಲ್ಲೂ ಉಚಿತ ಭಾಗ್ಯಗಳ ಪೇಚಿಗೆ ಜೆಸ್ಕಾಂ ಸಿಬ್ಬಂದಿ ಸಿಲುಕಿದ್ದಾರೆ. ಬಿಲ್ ಕಟ್ಟಿ ಎಂದು ಮನೆ ಬಾಗಿಲಿಗೆ ಹೋಗುವ ಅಧಿಕಾರಿಗಳ ಜೊತೆ ರೀಲ್ಸ್ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಡೈಲಾಗ್ಗೆ ಮಂಡ್ಯ ಕೆರೆಗೋಡಿ ರೀಲ್ಸ್ ಮಾಡಲಾಗುತ್ತಿದೆ. ಮಾದೇವಪ್ಪ ನಿನಗೂ ಪ್ರೀ, ನನಗೂ ಪ್ರೀ, ಎಲ್ಲರಿಗೂ ಪ್ರೀ ಕಣಪ್ಪ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ, ನುಡಿದಂತೆ ನಡೀತೀವಿ. ಸರ್ಕಾರ ಬಂದು 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಬಿಲ್ ಈ ಕಟ್ಟಳ ಈಗ ಯಾರು ಕಟ್ಟಲ್ಲ, ನಿಮ್ಮನ್ನ ಕಟ್ಟಿ ಹಾಕ್ತೀವಿ, ಕರೆಂಟ್ ಅನ್ನ ಕಟ್ಟಿ ಹಾಕ್ತೀವಿ. ಕರೆಂಟ್ ಕೊಡ್ತೀವಿ, ಕರೆಂಟ್ ಕೊಡ್ತಿಲ್ಲ, ಹಳೆ ಬಿಲ್ಗಾರ ಕೊಡ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಬ್ರೌಸಿಂಗ್ ಸೆಂಟರ್ಗಳ ಮೇಲೆ ತಹಶೀಲ್ದಾರ್ ಹಾಗೂ ರಾಬರ್ಟ್ಸನ್ ಪೇಟೆ ಪೊಲೀಸರು ದಾಳಿ ನಡೆಸಿದ್ದು. ರಾಜ್ಯ ಸರ್ಕಾರದ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗಾಗಿ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡುವ ಗಾಳಿ ಸುದ್ದಿ ಹಿನ್ನೆಲೆ ದಾಳಿ ನಡೆಸಿದ್ದು. ಅಧಿಕಾರಿಗಳು ದಾಳಿ ಮಾಡುತ್ತಿದ್ದ ಹಾಗೆ ಜನ ಪರಾರಿಯಾಗಿದ್ದಾರೆ. ರೇಷನ್ ಕಾರ್ಡ್ ಆಧಾರ್ ಲಿಂಕ್ಗೆ 250 ರೂಪಾಯಿ ಪೀಕ್ತಾ ಇದ್ದ ಸೈಬರ್ ಸೆಂಟರ್ ಸಿಬ್ಬಂದಿಗೂ ಪೊಲೀಸರ ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ. ರಾಜ್ಯ ಸರ್ಕಾರ 5 ಭರವಸೆಗಳನ್ನು ಕೊಟ್ಟಿರುವುದನ್ನ ಈಡೇರಿಸಬೇಕು, ಇಲ್ಲದೇ ಇದ್ರೆ ವಚನ ಭ್ರಷ್ಟರಾಗ್ತೀರಿ ಅಂತ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಟೀಕೆ ಮಾಡಿದ್ದಾರೆ. ಸರ್ಕಾರ ಬಂದ 1 ಗಂಟೆ ಒಳಗಾಗಿ 5 ಗ್ಯಾರಂಟಿ ಅನುಷ್ಠಾನ ಮಾಡುವುದಾಗಿ ಹೇಳಿದ್ರು, ಆದರೆ ಇದುವರೆಗೆ ಯೋಜನೆ ಜಾರಿಗೆ ಬಂದಿಲ್ಲ ಅಂತ ರೇಣುಕಾಚಾರ್ಯ ಅವರು ಕಿಡಿಕಾರಿದ್ದರು. ಮಾದೇವಪ್ಪ ನಿನಗೂ ಪ್ರಿ, ನನಗೂ ಪ್ರಿ, ನಿನಗೂ ಪ್ರಿ, ಎಲ್ಲರಿಗೂ ಪ್ರಿ, 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರು. ಆದರೆ ಅವ್ರು ಹೇಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು, ಸರ್ಕಾರ ಬಂದು 1 ಗಂಟೆ ಒಳಗಾಗಿ 5 ಭರವಸೆಗಳು ಈಡೇರಿಸ್ತೀವಿ ಅಂತ ಹೇಳಿದ್ರು. 200 ಯೂನಿಟ್ ವಿದ್ಯುತ್, ನಿರುದ್ಯೋಗಿ ಯುವಕರಿಗೆ 3,000, ಮಹಿಳೆಯರಿಗೆ 2,000, 1,000 ಡಿಪ್ಲೊಮಾದವರಿಗೆ 200 ಯೂನಿಟ್ ವಿದ್ಯುತ್ ಫ್ರೀ, ಮತ್ತು ಬಸ್ ಪಾಸ್ ಫ್ರೀ, ಮತ್ತು ಅನೇಕ ಅತ್ಯಾಚಕ್ಕೆ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ. ಮತ್ತು ನಾವು ಇನ್ನು ಸ್ವಲ್ಪ ದಿವಸ ಕಾದು ನೋಡ್ತೀವಿ ಈ ಬಿಟ್ಟಿ ಭರವಸೆ. ಪುತ್ತೂರು
ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ ಯುವಕನ ಮೇಲೆ ಗೂಂಡಾಗಿರಿ ನಡೆಸಿರುವ ಆರೋಪ ಕೇಳಿಬಂದಿದೆ. ಈ ವಿಡಿಯೋ ಕುರಿತು ಪ್ರತಿಕ್ರಿಯಿಸಿರುವ ಶಾಸಕ ಅಶೋಕ್ ಕುಮಾರ್ ರೈ, ನನ್ನ ಅಪ್ಪ ಅಮ್ಮನ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿತ್ತು, ಈ ಬಗ್ಗೆ ಯುವಕನನ್ನ ನನ್ನ ಅಭಿಮಾನಿಗಳು ಪ್ರಶ್ನಿಸಿದ್ದಾರೆ ಅಂತ ಹಲ್ಲೆಯನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಗಿಫ್ಟ್ ಕೂಪನ್ ವಿತರಣೆ ಮಾಡಿ ಗೆದ್ದಿದೆ. ನಿಖಿಲ್ ಕುಮಾರಸ್ವಾಮಿಯನ್ನ ನ್ಯಾಯಯುತವಾಗಿ ಸೋಲಿಸಿಲ್ಲ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. 5,000 ಮೊತ್ತದ ಗಿಫ್ಟ್ ಕೂಪನ್ ಹಂಚಿ ಸೋಲಿಸಲಾಗಿದೆ. 45 ಕ್ಷೇತ್ರಗಳಲ್ಲಿ ಈ ರೀತಿ ಗಿಫ್ಟ್ ಕೂಪನ್ ಹಂಚಿದ್ದಾರೆ. ಒಟ್ಟಾರೆ 30 ಕೋಟಿ ಗಿಫ್ಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಕುಣಿಗಲ್ನ ರಂಗನಾಥ್, ರಾಮನಗರ ಇಕ್ಬಾಲ್ ಹುಸೇನ್, ಆರ್ ನಗರದ ಕುಸುಮ ಹಂಚಿದ ಕೂಪನ್ಗಳು ಸಿಕ್ಕಿವೆ ಅಂತ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಮಾಗಡಿಯ ಅರೆಹಳ್ಳಿಯಲ್ಲಿ ಕಳಪೆ ಕುಕ್ಕರ್ ಹಂಚಿಕೆಯಿಂದ ಅನಾಹುತ ಆಗಿದ್ದ ವಿಡಿಯೋ ಕೂಡ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಆಗಿ ಯುವತಿ ಮುಖಕ್ಕೆ ಗಂಭೀರವಾಗಿ ಗಾಯವಾಗಿದೆ. ಈ ರೀತಿಯ ಆಮಿಷಗಳಿಂದ ಮತದಾರರು ಮೋಸ ಹೋಗಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ವಕ್ಫ್ ಬೋರ್ಡ್ ನಾಮನಿರ್ದೇಶನದ ರದ್ದತಿ ವಾಪಸ್ ಪಡೆಯಲಾಗಿದೆ. ಬಿಜೆಪಿ ಸರ್ಕಾರ ನೇಮಿಸಿದ್ದ ವಕ್ಫ್ ಬೋರ್ಡ್ ಸದಸ್ಯರು ಶಾಫಿಸಾ ಅದಿ ವಕ್ಫ್ ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ದು, ಕಾಂಗ್ರೆಸ್ನ ಸರ್ಕಾರ ನಾಮನಿರ್ದೇಶನವನ್ನು ರದ್ದುಗೊಳಿಸಿತು. ಸಚಿವ ಜಮೀರ್ ಒತ್ತಡದಿಂದಲೇ ಸಿಎಂ ಸಿದ್ದು ಆದೇಶವನ್ನು ವಾಪಸ್ ಪಡೆದಿದ್ದಾರಂತೆ. ಸಿಎಂ ನಡೆಗೆ ಪಕ್ಷದಲ್ಲೇ ಇದೀಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ರೀತಿಯ ಆದೇಶಗಳಿಂದ ಸರ್ಕಾರ ಹಾಗೂ ಪಕ್ಷಕ್ಕೆ ಕೆಟ್ಟ ಹೆಸರು ಅಂತ ಹೈಕಮಾಂಡ್ಗೆ ಮೌಖಿಕವಾಗಿ ದೂರು ಕೂಡ ಕೊಟ್ಟಿದ್ದಾರಂತೆ. ಉಳಿದ 15 ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನುಳಿದಿರುವ 15 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರು ಸಣ್ಣ ಮಳೆಗೂ ಕೂಡ ತತ್ತರಿಸ್ತಾ ಇದೆ. ಮಳೆ ಆರಂಭವಾದ ಮೇಲೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ನಗರದ 900 ಕಿಲೋಮೀಟರ್ ರಾಜಕಾಲುವೆ ದುರಸ್ತಿ ಕಾಮಗಾರಿ ಮಾಡ್ತಾ ಇದೆ. ತಿಂಗಳ ಹಿಂದೆಯೇ ಹೂಳು ತೆಗೆಯೋದಕ್ಕೆ ಪಾಲಿಕೆ ಅಧಿಕಾರಿಗಳು ಅನುಮತಿ ಕೊಟ್ಟಿದ್ರು. ಬೇಸಿಗೆಯಲ್ಲಿ ಸುಮ್ಮನಿದ್ದು ಈಗ ರಾಜಕಾಲುವೆ ಹೂಳನ್ನು ತೆಗೆಯೋದಕ್ಕೆ ಪಾಲಿಕೆ ಮುಂದಾಗಿದೆ. ಕೋರಮಂಗಲ ರಾಜಕಾಲುವೆಯಲ್ಲಿ ಹೂಳೆತ್ತುವ ಕಾರ್ಯಕ್ಕೆ ಪದೇ ಪದೇ ಮಳೆ ಅಡ್ಡಿಪಡಿಸ್ತಾ ಇದೆ. ಪಾಲಿಕೆ ಬೃಹತ್ ಎಡವಟ್ಟಿಗೆ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ಮಳೆಗೆ ಫ್ಲಡ್ ಆಗಿದೆ, ಜೀವಹಾನಿಯಾಗಿದೆ. ಇವರು ಇದೇ ರೀತಿಯಲ್ಲಿ ಬೋಗಸ್ ಬಿಲ್ಗಳು ಮಾಡಿಕೊಂಡು ಹೂಳು ತೆಗಿದ್ದೀರಾ, ಕೆಲಸ ಮಾಡ್ತೀರಾ, ಮಜಾ ಮಾಡೋದೇ ಇವರು ಪ್ರವೃತ್ತಿ. ಇವ್ರಿಗೆ ಎಷ್ಟೇ ಹೇಳಿದ್ರು ಲೋಕಾಯುಕ್ತದ ಕೇಸ್ ಆಗಲಿ, ಎ ಸಿ ಬಿಲ್ ಕೇಸ್ ಆಗಲಿ, ಯಾವುದಕ್ಕೂ ಹೆದರೋದಿಲ್ಲ. ಈಗ ಬಂದಿರತಕ್ಕಂಥ ಸರ್ಕಾರ ಏನಾದರೂ ಹಾಸನ ನಗರದ ಮಳೆ ಹಾನಿ ಪ್ರದೇಶಗಳಿಗೆ ನೂತನ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ದೇವೇಗೌಡನಗರ, ಕೃಷ್ಣಾನಗರದಲ್ಲಿ ಮನೆಗಳಿಗೆ ಭೇಟಿಯನ್ನು ನೀಡಿ ಸಂತ್ರಸ್ತರಿಗೆ ಸಾಂತ್ವನವನ್ನು ಹೇಳಿದರು. ಈ ವೇಳೆ ಅಧಿಕಾರಿಗಳಿಗೆ ಸೂಕ್ತವಾದ ಪರಿಹಾರ ನೀಡುವಂತೆ ಸೂಚನೆ ಕೂಡ ತುಮಕೂರಿನ ಕೊರಟಗೆರೆ ತಾಲೂಕಿನ ಹಲವೆಡೆ ಆಲಿಕಲ್ಲು ಸಹಿತ ಬಿರುಗಾಳಿ ಮಳೆಯಾಗಿದೆ. ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿವೆ. ಹೊಳವನಹಳ್ಳಿ, ಅರಸಾಪುರ, ಕಾಶಾಪುರ ಗ್ರಾಮಗಳಲ್ಲಿ ಗಾಳಿಗೆ 8 ಮನೆಗಳ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಅಲ್ಲದೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮೊಹಮ್ಮದ್ ಅಲಿ ಅನ್ನೋರ ಮನೆಗೆ ಬೆಂಕಿ ಕೂಡ ಬಿದ್ದಿದೆ. ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಗ್ಯಾರೇಜ್ನಲ್ಲಿ ನಿಲ್ಲಿಸಿದ್ದ ಕಾರ್ನಲ್ಲಿ ವಿಷಕಾರಿ ಹಾವೊಂದು ಪತ್ತೆಯಾಗಿದೆ. ಸರ್ವಿಸ್ಗೆ ಬಂದಿದ್ದ ಕಾರ್ನಲ್ಲಿ ಹಾವು ಪತ್ತೆಯಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉರಗ ಪ್ರಿಯ ಬುಡ್ನೇಪ್ ಸಾಬ್ ಹಾವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಕಾಳಗುಪ್ಪ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ಶಿವಮೊಗ್ಗದ ಭದ್ರಾವತಿ ಸಮೀಪ ಇಂಜಿನ್ ಕಳಚಿ ಬೋಗಿಗಳ ಬಿಟ್ಟು ಮುಂದೆ ಹೋಗಿರುವ ಘಟನೆ ನಡೆದಿದೆ. ಬೋಗಿಗಳು ಮಾರ್ಗ ಮಧ್ಯದಲ್ಲಿಯೇ ಬೇರ್ಪಟ್ಟ ಕಾರಣ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು ಬೆಳಗ್ಗೆ 7 ಗಂಟೆಗೆ ಬಿದರೆ ಬಳಿ ಬರುತ್ತಿದ್ದಂತೆ ಇಂಜಿನ್ನಿಂದ ಬೋಗಿಗಳು ಬೇರ್ಪಟ್ಟಿವೆ. ಬಿದರೆ ಪ್ರದೇಶ ಸಮತಟ್ಟಾಗಿರುವುದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕೊಪ್ಪಳದ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಹುಂಡಿಯಲ್ಲಿ ಬೆಳ್ಳಿ ಟಗರಿನ ಪ್ರತಿಮೆಯನ್ನ ಭಕ್ತರು ಅರ್ಪಿಸಿದ್ದಾರೆ. ಹುಂಡಿ ಎಣಿಕೆ ವೇಳೆ ಸುಮಾರು 1.5 ಲಕ್ಷ ರೂಪಾಯಿ ಹಣ, ಬಂಗಾರ, ಬೆಳ್ಳಿ ಪತ್ತೆಯಾಗಿದ್ದು ಇದೇ ಹುಂಡಿಯಲ್ಲಿ ಬೆಳ್ಳಿಯ ಟಗರು ಚಿತ್ರವಿರುವ ಬಿಲ್ಲೆ ಪತ್ತೆಯಾಗಿದೆ. 16ನೇ ಐಪಿಎಲ್ ಆವೃತ್ತಿಯ ಕ್ವಾಲಿಫೈನಲ್ 2ನೇ ಪಂದ್ಯ ಇಂದು ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ನ ಟೈಟಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಬಿಗ್ ಫೈಟ್ ನಡೆಯಲಿದೆ. ಗೆಲ್ಲುವ ತಂಡ ಚೆನ್ನೈ ಜೊತೆ ಫೈನಲ್ ಪಂದ್ಯದಲ್ಲಿ ಕಾದಾಡಲಿದೆ. ಇನ್ಫ್ರಾ ಮಾರ್ಕೆಟ್ ಅಪ್ಪಿಸುವ ವೆದರ್ ರಿಪೋರ್ಟ್ ಅನ್ನು ನೋಡು.